ವೀಕ್ಷಕರೆ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಈ ದಿಕ್ಕಿಗೆ ಕಾಲ್ ಹಾಕಿ ಮಲಗಿದ್ರೆ ಮನೆಗೆ ದರಿದ್ರ ಬರುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ದೇಹವು ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ನಿದ್ದೆ ಅವಶ್ಯಕ ನಿದ್ರೆಯನ್ನ ತಮಸ್ ಗುಣ ಪ್ರತಿನಿಧಿಸುತ್ತೆ ಮತ್ತು ದೇಹವು ಶಕ್ತಿಯನ್ನ ಪುನರ್ಭರ್ತಿ ಮಾಡಿಕೊಂಡು ತನ್ನ ದೈನಂದಿನ ಚಟುವಟಿಕೆಗಳನ್ನ ಪ್ರಾರಂಭಿಸೋಕೆ ನಿದ್ರೆ ಅತ್ಯಗತ್ಯ ಹಾಗಾಗಿ ಉತ್ತಮ ನಿದ್ದೆಗಾಗಿ ಜ್ಯೋತಿಷ್ಯದ ಪ್ರಕಾರ ಏನ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಅಗತ್ಯ ಅದೇ ರೀತಿ ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಅನ್ನೋದನ್ನ ಕೂಡ ವಾಸ್ತು ಪ್ರಕಾರ ಲೆಕ್ಕಾಚಾರ ಹಾಕೋದು ಸಾಮಾನ್ಯ ಜೊತೆಗೆ ಇದು ವೈಜ್ಞಾನಿಕವೂ ಆಗಿದೆ ಹೀಗಾಗಿ ಮಲಗುವಾಗ ತಲೆ ಹಾಗೂ ಕಾಲನ್ನ ಯಾವ ದಿಕ್ಕಿಗೆ ಹಾಕಬೇಕು ಅನ್ನೋದ್ರ ಅರಿವಿರೋದು ಬಹಳ ಮುಖ್ಯ ಇನ್ನು ಪೆನ್ಶ್ರೀ ಪ್ರಕಾರ ಕೂಡ ಮಲಗೋ ಹಾಸಿಗೆ ಹಾಗೂ ದಿಕ್ಕು ಹೇಗಿರಬೇಕು ಅನ್ನೋದಕ್ಕೆ ಬಹಳ ಪ್ರಾಮುಖ್ಯತೆ ನೀಡಲಾಗಿದೆ ನಿದ್ದೆ ಚೆನ್ನಾಗಿ ಬರೋಕೆ ಮಾತ್ರವಲ್ಲ ಆರೋಗ್ಯಕರ ಅಯಸ್ಕಾಂತೀಯ ಶಕ್ತಿಯನ್ನ ಆಕರ್ಷಿಸೋಕೆ ಕೂಡ ದಿಕ್ಕು ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಮಲಗುವ ಕೋಣೆಯಲ್ಲಿ ಈ ವಿಷಯಗಳ ಬಗ್ಗೆ ಗಮನ ಹರಿಸೋದು ಮುಖ್ಯವಾಗುತ್ತೆ ಮೊದಲನೇದಾಗಿ ಮಲಗುವಾಗ ನಿಮ್ಮ ಹಾಸಿಗೆ ಮೇಲೆ ಮೊಬೈಲ್ ಡಿಜಿಟಲ್ ವಾಚ್ಗಳು ಬ್ಯಾಂಡ್ಗಳು ಅಥವಾ ಇತರೆ ಸಕ್ರಿಯ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಇಡಬೇಡಿ ಯಾಕಂದ್ರೆ ಅವು ನಿಮ್ಮ ಸುತ್ತಲಿನ ರಾಹುವಿನ ಶಕ್ತಿಯನ್ನ ಗಮನಾರ್ಹವಾಗಿ ಹೆಚ್ಚಿಸುತ್ತವೆ ಮತ್ತು ನಿಮ್ಮ ನಿದ್ರೆಗೆ ತೀವ್ರ ಅಡಚಣೆಯನ್ನ ಉಂಟು ಮಾಡುತ್ತವೆ ಅದೇ ರೀತಿ ನಿಮ್ಮ ಹಾಸಿಗೆಯ ಬಳಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಳ್ಳಿ ಅದು ನಿಮ್ಮ ದೇಹದ ಕಡೆಗೆ ಧನಾತ್ಮಕ ಶಕ್ತಿಗಳನ್ನ ಆಕರ್ಷಿಸುತ್ತೆ ಹಾಗೂ ಉತ್ತಮ ನಿದ್ರೆಯನ್ನ ಉಂಟು ಮಾಡುತ್ತೆ ಹಾಗೆ ನಿಮ್ಮ ದೇಹವನ್ನ ಶುದ್ಧಗೊಳಿಸೋಕೆ ಬೆಳಗ್ಗೆ ಎದ್ದ ನಂತರ ಆ ನೀರನ್ನ ಕುಡಿಯಿರಿ ಹಾಗೆ ನೀವು ಮನೆ ಹೊರಗೆ ಹೋಗುವಾಗ ಧರಿಸೋ ಪಾದರಕ್ಷೆಗಳನ್ನ ಯಾವುದೇ ಕಾರಣಕ್ಕೂ ಮಲಗೋ ಕೋಣೆಯಲ್ಲಿ ಇಡಬೇಡಿ ಯಾಕಂದ್ರೆ ಚಪ್ಪಲಿಗಳು ಮಲಗೋ ಕೋಣೆಯೊಳಗೆ ಶಾಂತಿ ಮತ್ತು ಶಾಂತತೆಯನ್ನ ಉತ್ತೇಜಿಸೋ ಶಕ್ತಿಯನ್ನ ಕದಡುತ್ತವೆ ಅದೇ ರೀತಿ ನಿಮ್ಮ ಹಾಸಿಗೆಯ ಕೆಳಗೆ ಅಸ್ತವ್ಯಸ್ತವಾಗಿರುವುದು ಕೂಡ ಶನಿಯ ಕೆಟ್ಟ ಪರಿಣಾಮಗಳನ್ನ ಆಕರ್ಷಿಸುತ್ತೆ ಮತ್ತು ಉತ್ತಮ ನಿದ್ರೆಯಿಂದ ನಿಮ್ಮನ್ನ ನಿರ್ಬಂಧಿಸುತ್ತೆ ಹಾಗಾಗಿ ನಿಮ್ಮ ಹಾಸಿಗೆಯ ಕೆಳಗೆ ಯಾವುದೇ ವಸ್ತುಗಳಿಲ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ಳಿ ಹಾಗೆ ನಿಮ್ಮ ಸಂಪೂರ್ಣ ಮಲಗೋ ಕೋಣೆಯು ಸ್ವಚ್ಛವಾಗಿರಬೇಕು ಅಚ್ಚುಕಟ್ಟಾಗಿರಬೇಕು ಇನ್ನು ಶುಕ್ರ ಮತ್ತು ಚಂದ್ರನು ನೀರಿನ ಅಂಶವನ್ನ ಪ್ರತಿನಿಧಿಸುತ್ತವೆ ಇವು ನಿಮ್ಮ ಜೀವನದಲ್ಲಿ ಸಮತೋಲನಗೊಂಡಾಗ ಶಾಂತತೆ ಮತ್ತು ಶಾಂತಿ ನೆಲೆಸಿರುತ್ತೆ ಆದ್ದರಿಂದ ನಿದ್ರೆಯ ಸಮಯದಲ್ಲಿ ನಿಮ್ಮ ಹತ್ರ ಶುಕ್ರ ಮತ್ತು ಚಂದ್ರನ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸಬೇಕಾದ್ರೆ ಹಾಸಿಗೆಯ ಮೇಲೆ ಹಿತವಾದ ಮತ್ತು ತಿಳಿ ಬಣ್ಣದ ಬೆಡ್ಶೀಟ್ಗಳು ಮತ್ತು ದಿಂಬಿನ ಕವರ್ಗಳನ್ನ ಹಾಕಬೇಕು ಇನ್ನು ಬೀಮ್ ಅಥವಾ ಕಂಬದ ಕೆಳಗೆ ಮಲಗಬೇಡಿ ಈ ರೀತಿ ಮಲಗಿದ್ರೆ ನಿದ್ದೆಯಲ್ಲಿ ಕೆಟ್ಟ ಮತ್ತು ಅಹಿತಕರ ಕನಸುಗಳು ಉಂಟಾಗುತ್ತವೆ ಕೆಟ್ಟ ಮತ್ತು ಅಹಿತಕರ ಕನಸುಗಳು ನೀವು ಒತ್ತಡದಿಂದ ಅಥವಾ ಆಲಸ್ಯದಿಂದ ಎಚ್ಚರಗೊಳ್ಳೋ ಹಾಗೆ ಮಾಡುತ್ತವೆ ಆದ್ದರಿಂದ ಯಾವಾಗಲೂ ಸರಳ ಛಾವಣಿಯ ಅಡಿಯಲ್ಲಿ ಮಲ್ಕೊಳ್ಳಿ ಅದೇ ರೀತಿ ನಿಮ್ಮ ಹಾಸಿಗೆಯ ಪಕ್ಕದಲ್ಲಿ ಮುಚ್ಚಿದ ಪಾತ್ರೆಯಲ್ಲಿ ಸ್ವಲ್ಪ ಬೆಲ್ಲವನ್ನ ಇಡಿ ಮತ್ತು ಆ ಬೆಲ್ಲವನ್ನ ಬೆಳಗ್ಗೆ ಹಸುವಿಗೆ ತಿನ್ನಿಸಿ ಇದು ನಿಮ್ಮ ಜೀವನದಲ್ಲಿ ಗುರುಗ್ರಹದ ಧನಾತ್ಮಕ ಶಕ್ತಿಗಳನ್ನ ಉತ್ತೇಜಿಸುತ್ತೆ ಇನ್ನು ವಾಸ್ತುಶಾಸ್ತ್ರದಲ್ಲಿ ದಿಕ್ಕುಗಳಿಗೆ ಬಹಳ ಮಹತ್ವ ನೀಡಲಾಗಿದೆ ಅನ್ನೋದು ನಮಗೆ ತಿಳಿದೇ ಇದೆ ವಾಸ್ತುವಿನಲ್ಲಿ ದಿಕ್ಕುಗಳನ್ನು ಆಧರಿಸಿಯೇ ಶುಭ ಹಾಗೂ ಅಶುಭ ಮಂಗಳ ಅಮಂಗಳ ಸಂಗತಿಗಳನ್ನ ನಿರ್ಧರಿಸಲಾಗುತ್ತೆ ಹಾಗಾಗಿ ವಾಸ್ತುಶಾಸ್ತ್ರ ನಿಯಮಗಳನ್ನು ಅನುಸರಿಸಿದ್ರೆ ಸುಖ ಸಮೃದ್ಧಿ ನಿಮ್ಮದಾಗುತ್ತೆ ವಾಸ್ತುವನ್ನ ನಿರ್ಲಕ್ಷಿಸೋದ್ರಿಂದ ಜೀವನದಲ್ಲಿ ಹಲವು ಬಾರಿ ಸಂಕಷ್ಟವನ್ನ ತಂದೊಡ್ಡುತ್ತೆ ಸಾಮಾನ್ಯವಾಗಿ ಜನರು ಯಾವ್ಯಾವುದೋ ದಿಕ್ಕಿಗೆ ಕಾಲು ಮತ್ತೆ ತಲೆಯನ್ನ ಹಾಕಿ ಮಲಗ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಮಲಗೋ ಸಮಯದಲ್ಲಿ ತಲೆ ಮತ್ತು ಕಾಲುಗಳನ್ನ ಸರಿಯಾದ ದಿಕ್ಕಿನಲ್ಲಿ ಇಡೋದು ಬಹಳ ಮುಖ್ಯ ಯಾವುದಾದ್ರೊಂದು ದಿಕ್ಕಿನಲ್ಲಿ ಕಾಲು ಮತ್ತು ತಲೆ ಮಾಡಿ ಮಲಗೋದು ಮಾನಸಿಕ ಮತ್ತು ಆರ್ಥಿಕ ತೊಂದರೆಗಳನ್ನ ಉಂಟು ಮಾಡುತ್ತೆ ಎನ್ನಲಾಗಿದೆ ಹಾಗಾದ್ರೆ ಯಾವ ದಿಕ್ಕಿನಲ್ಲಿ ಕಾಲುಗಳನ್ನ ಹಾಗೂ ಯಾವ ದಿಕ್ಕಿನಲ್ಲಿ ತಲೆ ಇಟ್ಟು ಮಲಗಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ವಾಸ್ತು ಪ್ರಕಾರ ಯಾವಾಗ್ಲೂ ಉತ್ತರ ದಿಕ್ಕಿನ ಕಡೆಗೆ ತಲೆ ಮಾಡಿ ಮಲಗಬಾರದು ಈ ರೀತಿ ಮಲಗೋದ್ರಿಂದ ನಕಾರಾತ್ಮಕ ಶಕ್ತಿ ಸಂಚಾರಕ್ಕೆ ಕಾರಣವಾಗುತ್ತೆ ಹಾಗೂ ಒತ್ತಡವೂ ಹೆಚ್ಚಾಗುತ್ತೆ ವಾಸ್ತು ಪ್ರಕಾರ ಯಾವಾಗ್ಲೂ ದಕ್ಷಿಣ ಅಥವಾ ಪೂರ್ವ ದಿಕ್ಕಿನ ಕಡೆಗೆ ತಲೆ ಮಾಡಿ ಮಲಗಬೇಕು ಅದೇ ರೀತಿ ವಾಸ್ತುಶಾಸ್ತ್ರದಲ್ಲಿ ಎಂದಿಗೂ ಮದುವೆಯಾಗದ ಮಹಿಳೆಯರು ಮನೆಯ ವಾಯುವ್ಯ ಕೋಣೆಯಲ್ಲಿ ಮಲಗಬಾರದು ಅಂತ ಹೇಳಲಾಗುತ್ತೆ ಈ ರೀತಿ ಮಾಡೋದ್ರಿಂದ ಅವರ ಮನದಲ್ಲಿ ಪ್ರತ್ಯೇಕವಾಗಿ ಮನೆ ಮಾಡಿ ವಾಸಿಸುವ ಯೋಚನೆಗಳು ತುಂಬಿಕೊಳ್ಳುತ್ತವೆ
ವಾಸ್ತು ಪ್ರಕಾರ ಮನೆಯ ಹಿರಿಯರು ಪಶ್ಚಿಮ ದಿಕ್ಕಿನ ಕಡೆಗೆ ಕಾಲ್ಚಾಚಿ ಮಲಗಬೇಕು. ಪಶ್ಚಿಮ ದಿಕ್ಕಿಗೆ ಕಾಲ್ಚಾಚಿ ಮಲಗೋದ್ರಿಂದ ಅವರ ಆರೋಗ್ಯ ಸ್ಥಿತಿ ಚೆನ್ನಾಗಿರುತ್ತೆ. ಈಗಾಗಲೇ ಹೇಳಿದಂತೆ ಸಾಮಾನ್ಯವಾಗಿ ಪೂರ್ವಕ್ಕೆ ತಲೆಯಿಟ್ಟು ಮಲಗೋದು ಬಹಳ ಒಳಿತು, ಯಾಕಂದ್ರೆ ಪೂರ್ವದ ಅಧಿಪತಿ ಇಂದ್ರ ದೇವತೆಗಳ ರಾಜ ಮತ್ತು ಈ ದಿಕ್ಕಿನಲ್ಲಿ ಅಗೋಚರ ದೇವರು ಸೂರ್ಯದೇವ ಕೂಡ ಬೆಳಗ್ಗೆ ಉದಯಿಸ್ತಾನೆ. ಹಾಗಾಗಿ ಪೂರ್ವ ದಿಕ್ಕಿಗೆ ತಲೆಯಿಟ್ಟು ಮಲಗೋದ್ರಿಂದ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚುತ್ತೆ, ಹಾಗೆ ಆರೋಗ್ಯವೂ ಚೆನ್ನಾಗಿರುತ್ತೆ. ಪೂರ್ವಕ್ಕೆ ತಲೆಯಿಟ್ಟು ಮಲಗೋದ್ರಿಂದ ಆಧ್ಯಾತ್ಮಿಕತೆಯ ಕಡೆಗೆ ವ್ಯಕ್ತಿಯ ಒಲವು ಹೆಚ್ಚಾಗುತ್ತೆ. ಪರೀಕ್ಷೆ ಅಥವಾ ಸ್ಪರ್ಧೆಗೆ ತಯಾರಿ ನಡೆಸೋ ವಿದ್ಯಾರ್ಥಿಗಳಿಗೆ ಈ ದಿಕ್ಕು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗಿದೆ. ಆದ್ದರಿಂದ ಪೂರ್ವಕ್ಕೆ ತಲೆಯಿಟ್ಟು ಮಲಗೋದು ಸೂಕ್ತ. ಪಶ್ಚಿಮಕ್ಕೆ ತಲೆಯಿಟ್ಟು ಮಲಗೋದು ಕೂಡ ಒಳ್ಳೆಯದು, ಯಾಕಂದ್ರೆ ಪಶ್ಚಿಮ ದಿಕ್ಕಿನ ಅಧಿಪತಿ ವರುಣದೇವ. ವರುಣದೇವ ನಮ್ಮ ಆತ್ಮ, ಭಾವನೆ ಮತ್ತು ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತಾನೆ. ವಾಸ್ತುಶಾಸ್ತ್ರದ ಪ್ರಕಾರ ಪಶ್ಚಿಮ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗೋದು ವ್ಯಕ್ತಿಯ ಮಾನ, ಸನ್ಮಾನ, ಪ್ರತಿಷ್ಠೆ ಇತ್ಯಾದಿಗಳನ್ನು ಹೆಚ್ಚಿಸುತ್ತೆ. ಇದು ವ್ಯಾಪಾರ ಅಥವಾ ಉದ್ಯೋಗದಲ್ಲಿನ ಪ್ರಗತಿಗೆ ನೇರವಾಗಿ ಸಂಬಂಧಿಸಿದೆ. ಇನ್ನು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗೋದು ಬಹಳ ದೊಡ್ಡ ತಪ್ಪು. ಸಾಮಾನ್ಯವಾಗಿ ಶವಗಳನ್ನ ಈ ದಿಕ್ಕಿಗೆ ತಲೆ ಹಾಕಿ ಮಲಗಿಸ್ತಾರೆ. ವಾಸ್ತು ಪ್ರಕಾರ ಈ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗೋದ್ರಿಂದ ನಿದ್ರೆಗೆ ಅಡ್ಡಿಯಾಗುತ್ತೆ ಮತ್ತು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರವಾಗುತ್ತೆ. ನೀವು ಉತ್ತರದಲ್ಲಿ ತಲೆಯನ್ನ ಮತ್ತು ದಕ್ಷಿಣದಲ್ಲಿ ಪಾದಗಳನ್ನಿಟ್ಟು ಮಲಗಿದ್ರೆ ರೋಗದ ಭಯ, ಹಣದ ನಷ್ಟ ಇತ್ಯಾದಿಗಳು ಸಂಭವಿಸಬಹುದು. ದಕ್ಷಿಣದ ಕಡೆಗೆ ತಲೆಯಿಟ್ಟು ಮಲಗೋದು ಒಳ್ಳೆಯದು, ಈ ದಿಕ್ಕಲ್ಲಿ ತಲೆಯಿಟ್ಟು ಮಲಗೋದು ಅತ್ಯುತ್ತಮ ಅಂತ ಪರಿಗಣಿಸಲಾಗುತ್ತೆ. ವಾಸ್ತು ಪ್ರಕಾರ ಉತ್ತಮ ವಯಸ್ಸು ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಯಾವಾಗಲೂ ಈ ದಿಕ್ಕಲ್ಲಿ ತಲೆಯಿಟ್ಟು ಮಲಗಬೇಕು. ಈ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗೋದ್ರಿಂದ ಒಳ್ಳೆಯ ನಿದ್ರೆ ಮಾತ್ರವಲ್ಲ, ಸಂತೋಷ, ಸಮೃದ್ಧಿ ಮತ್ತು ಖ್ಯಾತಿಯನ್ನು ತರುತ್ತೆ. ಅದೇ ರೀತಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮಲಗೋ ಕೋಣೆ ಅಥವಾ ಜಾಗದಲ್ಲಿ ಅಪ್ಪಿ ತಪ್ಪಿಯೂ ಕೂಡ ಪ್ಲಾಸ್ಟಿಕ್ ಹೂವು ಅಥವಾ ಸಸ್ಯಗಳನ್ನು ಇಡಬಾರದು. ಇದರಿಂದ ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಉದ್ಭವಿಸುತ್ತೆ. ಹಾಗೆ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಹೊತ್ತು ಮನೆಯ ಎಲ್ಲಾ ಕೋಣೆಗಳಲ್ಲಿ ಕರ್ಪೂರ ಉರಿಸಬೇಕು. ಇದರಿಂದ ಮನೆಯಲ್ಲಿರೋ ನಕಾರಾತ್ಮಕ ಶಕ್ತಿ ತೊಲಗಿ ನೆಮ್ಮದಿ ನೆಲೆಸುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಈ ದಿಕ್ಕಿಗೆ ಕಾಲ್ ಹಾಕಿ ಮಲಗಿದ್ರೆ ಮನೆಗೆ ದರಿದ್ರ ಬರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ರಾಜರಾಜೇಶ್ವರಿ ಮಾತೆ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.